ಚಿಕ್ಕೋಡಿನಗರದ ಎನ್ಎಂ ರಸ್ತೆಗೆ ಹೊಂದಿಕೊಂಡಿರುವ ಹಳ್ಳವನ್ನು ಅತಿಕ್ರಮಣ ಮಾಡಿ ಸಾರ್ವಜನಿಕ ಮತ್ತು ಸರ್ಕಾರಕ್ಕೆ ಹಾನಿಯುಂಟು ಮಾಡುತ್ತಿರುವ ವಿಜಯ ಮಾಂಜರೇಕರ ವಿರುದ್ಧ ಚಿಕ್ಕೋಡಿ ಉಪವಿಭಾಗಾಧಿಕಾರಿ ಮಾಧವ್ ಗಿತ್ತೆ ಅವರಿಗೆ ಶಬ್ಬೀರ ಮಕಾಂದಾರ ಹಾಗೂ ಕುಟುಂಬಸ್ಥರು ಮನವಿ ಸಲ್ಲಿಸಿದ್ದಾರೆ. ಗುತ್ತಿಗೆದಾರರಾಗಿರುವ ವಿಜಯ ಮಾಂಜರೇಕರ್ ಅವರು ಭಾರೀ ವಾಹನಗಳು ಸಯ್ಯದ ಗಲ್ಲಿಯ ಬೀದಿಯಲ್ಲಿ ಓಡಾಡ್ತಿರುವುದರಿಂದ ಸಾರ್ವಜನಿಕರಿಗೆ ತೊಂದರೆ ಆಗ್ತಿದೆ, ಅದಕ್ಕಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಅತಿಕ್ರಮಣ ಮಾಡಿದ ಹಳ್ಳದ ಜಾಗವನ್ನು ತೆರವುಗೊಳಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕು ಹಾಗೂ ವಾಹನಗಳ ಓಡಾಟವನ್ನು ನಿಲ್ಲಿಸಬೇಕೆಂದು ಒತ್ತಾಯಿಸಿದ್ದಾರೆ. ಈ ಸಂದರ್ಭದಲ್ಲಿ ಪೈಯಾಜ ಮಕಾಂದಾರ, ಜಾವಿದ್ ಮಕಾಂದಾರ, ಮಂಟು ಮಕಾಂದಾರ, ಇಬ್ರಾಹಿಂ ಮಕಾಂದಾರ, ಶಬ್ಬೀರ್ ಮಕಾಂದಾರ ಸೇರಿದಂತೆ ಮಕಾಂದಾರ ಪರಿವಾರದವರು ಉಪಸ್ಥಿತರಿದ್ದರು. ನಾನು ಫಯಾಜ್ ಅಬ್ಬಾಸ್ ಅಲಿ ಮಕಾಂದಾರ, ಇವರು ನಮ್ಮ ಕಾಕ ಶಬ್ಬೀರ್ ಹಜರತ್ ಅಲಿ ಮಕಾಂದಾರ. ಇವರ ಸ್ವಂತ ಮಾಲ್ಕಿ ಜಾಗದಾಗ ಒಂದು ಶೆಡ್ಗಳು ಕಟ್ಟಣಿಕೆ ಮಾಡ್ಕೊಂಡಾರೆ. ಆದರೆ ನಮ್ಮ ಹಿರಿಯರ ಶ್ರೀ ವಿಜಯ ಮಾಂಜರೇಕರ್ ಅವರು ನಮ್ಮ ಶೆಡ್ದ ಮುಖಗಳು ಇಲ್ಲ ಆಗಬಾರ್ದು ಅಂತ ಹೇಳ್ತಾರೆ. ಇವ್ರು ಯಾರು ರೀ ನಮ್ಗೆ ಕೇಳೋರ? ಹಾಂ, ಇವ್ರು ಯಾರು ನಮ್ಗೆ ಶೆಟ್ರದ ಮುಖ ಈ ಕಡೆ ಮಾಡಬೇಡ್ರಿ, ಅಥವಾ ನಮ್ಗೆ ನಾಯ್ಸ್ ಪೊಲ್ಯೂಷನ್ ಆಗ್ತೈತಿ, ವಾಯ್ಸ್ ಪೊಲ್ಯೂಷನ್ ಆಗ್ತೈತಿ, ಹಾಂ ನಮ್ಗೆ ತೊಂದರೆ ಆಗ್ತೈತಿ. ಇವ್ರದ್ದು ಹೆವಿ ವಾಹನಗಳು, ಟ್ರಕ್ಗಳು, ಹೆವಿ ಲಾರೀಸ್ ಇಲ್ಲಿಂದ ದಾಟ್ತಾವೆ. ಫುಲ್ ದಾರು ಬೀರು ಕುಡ್ದ ಇವ್ರ ಡ್ರೈವರ್ಗಳು ಇಲ್ಲಿಂದ ದಾಟ್ತಾರೆ, ಮತ್ತು ಪೂರಾ ಹಳ್ ಕ್ಯಾಪ್ಚರ್ ಮಾಡಿದಾರೆ ಇವ್ರು. ನಾ ಯಾವಾಗಲೂ ಇವ್ರಿಗೆ ಏನು ತಕರಾರು ತಂಟೆ ಮಾಡಿಲ್ಲ, ಆದರೆ ಇವ್ರು ಯಾಕೆ ನಮ್ಗೆ ಹಿಂಗೆ ಮಾಡಾಕ್ತಾರೋ? ನಮ್ಗೆ ಪುರಸಭೆದವ್ರು ಬಂದು ಕೇಳಿರಿ, ನಾ ಅದಕ್ಕೆ ಉತ್ತರ ಕೊಡ್ತೀವಿ. ಇವ್ರು ಯಾರು ನಮ್ಗೆ ಡಿಸ್ಟರ್ಬ್ ಮಾಡೋರು? ಹಾಂ, ಇವ್ರ ಭಾವಗಳು, ಇವರು ಬೇಡಿ ತಿನ್ನೋರು. ಇವ್ರು ಏನಾದರೂ ಒಂದು ಇನ್ಕಮ್ ಮಾಡಿ ಶೆಡ್ಗಳು ಕಟ್ಟಿದಾರು, ಆದರೆ ಭೀ ಇವ್ರಿಗೆ ತ್ರಾಸು ಮಾಡಾಕ್ತಾರೆ. ಇವ್ರು ಯಾಕೆ ಮಾಡ್ತಾರೆ? ಇವ್ರು ನಮ್ಮ ಮ್ಯಾಗ ಮನವಿ ದಾವೆ ಹಾಕಿದ್ದಾರೆ, ನಾವು ಕೋಟಿದಿಂದ ಫೇಸ್ ಮಾಡ್ತೀವಿ ರೀ ಅದಕ್ಕೆ. ಹಾಂ, ಇವ್ರು ಹಳ್ಳ ಕ್ಯಾಪ್ಚರ್ ಮಾಡಿದಾರೆ, ಇವ್ರಿಗೆ ಕೇಳೋರು ಯಾರಿದಾರು ಚಿಕ್ಕುಡ್ಯಾಗ? ಕೇಳ್ಬೇಕೇನು ಹೇಳ್ರಿ, ಬಿಡ್ರಿ ಯಾರಿಗೂ ಭೀ. ಹಾಂ, ಕೇಳ್ಬೇಕೇನು ಬೇಡ್ರಿ ಇವ್ರಿಗೆ. ಹಾಂ, ಪೂರ ಹಳ 10-15 ಗುಂಟೆ ಜಾಗ ಕ್ಯಾಪ್ಚರ್ ಮಾಡಿದ್ದಾರೆ ಇವ್ರು. ಹಾಂ, ಇವ್ರದ್ದು ಹೆವಿ ಟ್ರಕ್ಸ್, ವಾಹನ, ಜೆ ಸಿ ಬಿ, ಹಿಟಾಚಿ ಇವುಗಳು ತಂದು ನಿಲ್ತಾರೆ ಇವ್ರು. ಮತ್ತು ನಮ್ಮ ಕಮರ್ಷಿಯಲ್ ಇದಕ್ಕೆ ಇದು ಮಾಡ್ತಾರು, ಪ್ರಾಬ್ಲಮ್ ಮಾಡಾಕ್ತಾರು. ಹಾಂ, ಇವ್ರದಿಂದ ನಮ್ಗೆ ತರಾಸಿದೆ, ಇವ್ರದಿಂದ ನಮ್ಗೆ ವಾಯ್ಸ್ ಪೊಲ್ಯೂಷನ್ ಇದೆ, ನಾಯ್ಸ್ ಪೊಲ್ಯೂಷನ್ ಇದೆ, ನಮಗೆ ಇದೆ. ನಮ್ಮದಿಂದ ಇವ್ರಿಗೆ ಏನತ್ತಾಗ ಏನು ಪ್ರಾಬ್ಲಮ್ ಆಗಿಲ್ಲ. ಹಾಂ, ರಾತ್ರಿ ಇವ್ರದ್ದು ಗಾಡಿಗಳು ಬಂದು ಫುಲ್ ಸೌಂಡ್ ಮಾಡಿ ಗಾಡಿಗಳು ನಿಲ್ಲಿಸ್ತಾರೆ ಇವ್ರು. ಹಾಂ, ನಾಯಿಗಳ್ದು ಒದರಾಡ್ಕೋತ ಕುಣ್ತಾವೆ ಹಿಂಗೆ. ಹಾಂ, ರಾತ್ರಿ ಯಾಕ್ರಿಪ್ಪ ಹಿಂಗ್ಯಾಕೆ ಮಾಡಾಕ್ತೀರಿ, ನಮ್ಗೆ ಯಾಕೆ ತರಾಸ್ಕೊಳಾಕ್ತೀರಿ? ನಾವು ದುಡ್ತಿನವ್ರ ಮಂದಿ. ಹಾಂ, ನಮ್ಗೆ ಪುರಸಭೆದವ್ರು ಬಂದು ಕೇಳಿರಿ, ನಾವು ಅವ್ರಿಗೆ ಉತ್ತರ ಕೊಡ್ತೀವಿ. ಮತ್ತು ಅವ್ರಿಗೆ ನಾವು ಮಹಾಜನ್ ಸರ್ಗೆ ಕರ್ಕೊಂಡು ಬಂದು ಸೈಟ್ ಇನ್ಸ್ಪೆಕ್ಷನ್ ಮಾಡ್ಕೊಂಡೀವಿ ನಾವು. ಹಾಂ, ಮಾಡಿ ಅವ್ರು ಏನಂದರು, ನಮ್ದು ಏನು ತಕರಾರು ತಂಟೆ ಇಲ್ಲ, ನಿಮ್ದು ನೀವು ಕಟ್ಕೋರಿ. ಹ್ಞೂ, ಇದನ್ನಂದ ಹೇಳಿದ ಉದ್ದೇಶ ರೀ.